ಐಪಿಎಲ್ 12ನೇ ಆವೃತ್ತಿ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನು ಇದುವರೆಗೂ ಕಿರೀಟ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವೈಫಲ್ಯಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ತಂಡದ ನಾಯಕ ವಿರಾಟ್ ಕೊಹ್ಲಿ ಮಾತನಾಡಿದ್ದಾರೆ. ಆರ್ಸಿಬಿ ಆಪ್ ಬಿಡುಗಡೆ ಸಮಾರಂಭದಲ್ಲಿ ಈ ಬಗ್ಗೆ ಮಾತನಾಡಿರುವ ಕೊಹ್ಲಿ, ನೀವು ತಪ್ಪು ನಿರ್ಧಾರ ತೆಗೆದುಕೊಂಡರೆ ಅದುವೇ ಸೋಲಿಗೆ ಕಾರಣವಾಗುತ್ತದೆ. ಹಾಗೆಯೇ ಐಪಿಎಲ್ನಲ್ಲಿ ನಮ್ಮ ತಂಡದ ಕೆಲ ತಪ್ಪು ನಿರ್ಣಯಗಳಿಂದಾಗಿ ವೈಫಲ್ಯ ಅನುಭವಿಸಿದ್ದೇವೆ. ಪ್ರಮುಖ ಪಂದ್ಯಗಳಲ್ಲಿ ಡಿಸಿಷನ್ಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ಯಾವ ತಂಡದ ನಿರ್ಧಾರಗಳು ಸಮತೋಲಿತವಾಗಿರುತ್ತವೆಯೋ ಅವರು ಯಶಸ್ಸು ಕಾಣುತ್ತಾರೆ ಎಂದು ಹೇಳಿದ್ದಾರೆ. ಇನ್ನು ಐಪಿಎಲ್ನಲ್ಲಿ ನಾವು 3 ಸಲ ಫೈನಲ್ವರೆಗೆ ಏರಿದ್ದರೂ ಟ್ರೋಫಿ ಗೆಲ್ಲಲಾಗಿಲ್ಲ, ಅಲ್ಲದೆ 2 ಬಾರಿ ಸೆಮಿಫೈನಲ್ ತಲುಪಿದ್ದೇವೆ. ಇನ್ನು ಈ ಸೀಸನ್ ಆರಂಭಕ್ಕೆ ನಮಗೆ ಆತ್ಮವಿಶ್ವಾಸದ ಕೊರತೆ ಇದೆ ಎಂದು ನಾವು ಎಂದಿಗೂ ಭಾವಿಸಲ್ಲ. ನನಗೆ ಯಾವಾಗಲೂ ಆತ್ಮಸ್ಥೈರ್ಯವಿದೆ. ನಾವು ಅಪಾರ ಸಂಖ್ಯೆಯ ಅಭಿಮಾನಿಗಳು ಹೊಂದಿರುವಾಗ ಆತ್ಮವಿಶ್ವಾಸ ಕಡಿಮೆಯಾಗುವುದಿಲ್ಲ ಎಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವ ಪ್ರಿಯಾಂಕಾ ಗಾಂಧಿ ಗಂಗಾ ನದಿ ಮೂಲಕ ಪ್ರಯಾಗ್ರಾಜ್ನಿಂದ ವಾರಣಾಸಿಗೆ ಪ್ರಯಾಣ ಮಾಡಲಿದ್ದು ಅಧಿಕೃತವಾಗಿ ಪ್ರಚಾರ ಕಾರ್ಯ ಆರಂಭ ಮಾಡಲಿದ್ದಾರೆ. ಇದಕ್ಕೂ ಮೊದಲು ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ಜನರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದು, ಕಾಂಗ್ರೆಸ್ನ ಸೈನಿಕಳಾಗಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಬದಲಾವಣೆಗಾಗಿ ನಾನು ನಿಮ್ಮೊಂದಿಗೆ ಕೈ ಜೋಡಿಸುತ್ತಿದ್ದೇನೆ. ರೈತರು, ಯುವಕರು, ಮಹಿಳೆಯರು, ಮಾಧ್ಯಮ ವರ್ಗದವರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ, ಅವುಗಳನ್ನು ಹಂಚಿಕೊಳ್ಳಲು ಕಾಯುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಜನ ಶೋಷಣೆಗೆ ಒಳಪಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿನ 3 ಕ್ಷೇತ್ರಗಳನ್ನು ನಮ್ಮ ಪಕ್ಷಕ್ಕೆ ಬಿಟ್ಟು ಕೊಡೋದಾದರೆ ಕಾಂಗ್ರೆಸ್ ಜೊತೆ ಕೈಜೋಡಿಸಲು ಸಿದ್ಧ ಎಂದು JKNC ಅಧ್ಯಕ್ಷ ನಾಯಕ್ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಒಮರ್ ಅಬ್ದುಲ್ಲಾ, ಕಾಂಗ್ರೆಸ್ ಪಕ್ಷದಿಂದ ಮೈತ್ರಿ ಆಫರ್ ಬಂದಿರೋದು ನಿಜ, ಆದರೆ ಕಾಶ್ಮೀರ ಕಣಿವೆಯಲ್ಲಿನ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲು ಅವಕಾಶ ಕೊಡಬೇಕು ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಷರತ್ತು ಹಾಕಿರೋದಾಗಿ ತಿಳಿಸಿದ್ದಾರೆ. ಈ ಕಂಡೀಷನ್ಗೆ ಕಾಂಗ್ರೆಸ್ ಒಪ್ಪೋದಾದರೆ ಮುಂದಿನ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ. ಸದ್ಯ ಕಾಂಗ್ರೆಸ್ ನಾಯಕರಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಏನು ಹೇಳುತ್ತಾರೋ ಕಾದು ನೋಡೋಣ ಎಂದಿದ್ದಾರೆ. ಹ್ಯಾಶ್ಟ್ಯಾಗ್ ಮೇಹು ಚೌಕಿದಾರ್, ನಗೆ ಪಾಟಲಿಗೆ ಈಡಾದ ಚೌಕಿದಾರ್ ಯಡಿಯೂರಪ್ಪ. ಟ್ವಿಟರ್ನಲ್ಲಿ ಮೇ ಬಿ ಚೌಕಿದಾರ್ ಹ್ಯಾಶ್ಟ್ಯಾಗ್ ಟ್ರಾಪ್ ಟ್ರೆಂಡ್ ಆಗಿದೆ. ಜತೆಗೆ ಪರವಿರೋಧದ ಚರ್ಚೆಯೂ ಜೋರಾಗಿ ಸಾಗಿದೆ. ಈ ಮಧ್ಯೆ BS ಯಡಿಯೂರಪ್ಪನವರು ಬರೆದುಕೊಂಡಿರುವ ಟ್ವೀಟ್ ಅನ್ನು ರಿಟ್ವೀಟ್ ಮಾಡುವ ಮೂಲಕ ಮಾಜಿ CM ಅವರನ್ನು ಅಪಹಾಸ್ಯಕ್ಕೀಡಾಗಿ ಮಾಡಲಾಗಿದೆ. ಮೈ ಬಿ ಚೌಕಿದಾರ್, ನಾನು ಕಾವಲುಗಾರ ಅಭಿಯಾನದ ದೇಶಾದ್ಯಂತ ಭಾರಿ ಜೋರಾಗಿ ನಡೆಯುತ್ತಿದೆ. ಈಗಾಗಲೇ ಈ ಅಭಿಯಾನದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವಿಟರ್ ಖಾತೆಯಲ್ಲಿ ತಮ್ಮ ಹೆಸರನ್ನು ಚೌಕಿದಾರ್ ನರೇಂದ್ರ ಮೋದಿ ಎಂದು ಬದಲಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಬೆನ್ನಲ್ಲೇ BJP ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸೇರಿದಂತೆ ಹಲವು BJP ನಾಯಕರು ತಮ್ಮ ಹೆಸರಿನ ಹಿಂದೆ ಚೌಕಿದಾರ್ ಎಂದು ಸೇರಿಸಿಕೊಂಡು ಅಭಿಯಾನಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದೀಗ ಕರ್ನಾಟಕದ BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನು ಕೂಡ ಅಭಿಯಾನಕ್ಕೆ ಬೆಂಬಲಿಸಲೋಗಿ ನಗೆಪಾಟಲಿಗೀಡಾಗಿದ್ದಾರೆ. ಈ ಅಭಿಯಾನದ ಭಾಗವಾಗಿದ್ದೇನೆ ಎಂದು ಪ್ರತಿಕ್ರಿಯಿಸುವ BS ಯಡಿಯೂರಪ್ಪ ಅವರು ಟ್ವಿಟರ್ನಲ್ಲಿ ಏನೋ ಬರೆಯುವ ಮೂಲಕ ಅಪಹಾಸ್ಯಕ್ಕೀಡಾಗಿದ್ದಾರೆ. ಭಾರತವನ್ನು ಪ್ರೀತಿಸುವ ಪ್ರತಿಯೊಬ್ಬರು ಮೈ ಬಿ ಚೌಕಿದಾರ್ ಅಭಿಯಾನಕ್ಕೆ ಬೆಂಬಲ ನೀಡಬೇಕು. ಭಯೋತ್ಪಾದನೆ, ಭ್ರಷ್ಟಾಚಾರ ವಿರುದ್ಧ ಹೋರಾಡಲು, ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಲು ಈ ಅಭಿಯಾನ ಬೆಂಬಲಿಸಲು ಹೊಸ ಸಮಾಜ ಕಟ್ಟಣ ಎಂದು ಬರೆದುಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ಮೇ ಬಿ ಚೌಕಿದಾರ್ ಹ್ಯಾಶ್ಟ್ಯಾಗ್ ಟ್ರಾಪ್ ಟ್ರೆಂಡ್ ಆಗಿದೆ. ಜತೆಗೆ ಪರವಿರೋಧದ ಚರ್ಚೆಯು ಜೋರಾಗಿ ಸಾಗಿದ್ದು, ಈ ಮಧ್ಯೆ BS ಯಡಿಯೂರಪ್ಪ ಕೂಡ ನಗೆ ಪಾಟಲಿಗೀಡಾಗಿದ್ದಾರೆ ಎಂದು ಹೇಳಲಾಗಿದೆ. ಇತ್ತೀಚೆಗೆ AICC ಅಧ್ಯಕ್ಷ ರಾಹುಲ್ ಗಾಂಧಿ ಚೌಕಿದಾರ್ ಚೋರೆ ಎಂದು ಪ್ರಧಾನಿ ಮೋದಿಯನ್ನು ಟೀಕಿಸುತ್ತಿದ್ದರು. ಸುಮಲತಾ ವಿರುದ್ಧ ಸೌಮ್ಯಾಸ್ತ್ರ ಪ್ರಯೋಗಕ್ಕೆ ಮುಂದಾದ JDS. ಚುನಾವಣೆ ಕಳಕ್ಕಿಳಿದಿರುವ ಸುಮಲತಾ ಅಂಬರೀಷ್ ವಿರುದ್ಧ JDS ಸೌಮ್ಯಾಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಈ ಮೂಲಕ ಸುಮಲತಾರನ್ನು ಕಟ್ಟಿಹಾಕಲು ದಳಪತಿಗಳು ಯತ್ನಿಸುತ್ತಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಮಹಿಳಾ ಕಾರ್ಯಕರ್ತರನ್ನು ಬೆಳೆಸಿಕೊಳ್ಳಲು JDS ಚಿಂತಿಸಿದ್ದು, ಸೌಮ್ಯವಾಗಿ ಸುಮಲತಾರ ವಿರುದ್ಧ ರಣತಂತ್ರವನ್ನು ರೂಪಿಸಿದೆ. ಪ್ರಚಾರದಲ್ಲಿ ಸುಮಲತಾರ ಮೇಲೆ ಅನುಕಂಪ ತೋರುತ್ತಲೇ JDS ಮಹಿಳಾ ಕಾರ್ಯಕರ್ತರು ಪಕ್ಷದ ಪರ ಮತ ಚರ್ಚಿಸಲಿದ್ದಾರೆ. ಇದೇ ವೇಳೆ CM ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ಅಭಿವೃದ್ಧಿ ಕಾರ್ಯಗಳನ್ನು ಕಾರ್ಯಕರ್ತರು ಮಹಿಳಾ ಮತದಾರರಿಗೆ ತಿಳಿಸಲಿದ್ದಾರೆ. ಅನುಕಂಪದ ಆಧಾರದ ಮೇಲೆ ಸುಮಲತಾರನ್ನು ಮತಯಾಚನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮಹಿಳಾ ಮತದಾರರನ್ನು JDS ಸೆಳೆಯಲು ಪ್ರಯತ್ನಿಸುತ್ತಿದೆ.
ಹಾಗಾಗಿ ಸುಮಲತಾ ವಿರುದ್ಧ ಮಚಾರಕ್ಕೆ ಮಹಿಳಾ ಮಣಿಗಳನ್ನೇ ನಿಯೋಜಿಸಲು ಜೆಡಿಎಸ್ ಅಣಿಯಾಗಿದೆ. ಬಹುತೇಕ ಪಕ್ಷೇತರಾಗಿ ಅಡಕಾಡಕ್ಕೆ ಇಳಿಯುತ್ತಿರುವ ಸುಮಲತಾ ಅವರಿಗೆ ಅಂಬಿ ಅಭಿಮಾನವೇ ಬಂಡವಾಳ. ಇದನ್ನು ಅರಿತಿರುವ ಜೆಡಿಎಸ್ ಅಭಿಪ್ರದೇಶ ಅಭಿಮಾನಿಗಳ ತೆಕ್ಕೆಗೆ ಪಡೆಯಲು ತನ್ನ ಕಾರ್ಯತಂತ್ರ ಬಲಿಸಿಕೊಂಡಿದೆ ಎಂಬ ಮಾಹಿತಿಗಳು ಲಭ್ಯವಾಗಿವೆ. ಈಗಾಗಲೇ ಕ್ಷೇತ್ರದಲ್ಲಿ ಸಂಚರಿಸ್ತಾ ಇರುವ ಸುಮಲತಾ ಇಂದು ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ತಮ್ಮ ಅಂತಿಮ ನಿರ್ಧಾರ ಪ್ರಕಟಿಸಲಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತ ಘೋಷಣೆಯನ್ನು ಮಾಡಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೋಲಾರದಿಂದ ಸ್ಪರ್ಧಿಸುವ ಸುದ್ದಿ ಸುಳ್ಳು ಸುದ್ದಿ ಎಂದು ಕಲಬುರಗಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಕಳೆದ ಹಲವು ದಿನಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಸ್ಪರ್ಧಿಸುತ್ತಿಲ್ಲ, ಅವರು ಕೋಲಾರದಿಂದ ಸ್ಪರ್ಧಿಸುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿತ್ತು. ಅದರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಅದು ಒಂದು ಸುಳ್ಳು ಸುದ್ದಿ, ನಾನು ಕಲಬುರಗಿಯಿಂದಲೇ ಸ್ಪರ್ಧಿಸುತ್ತಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಗುಲ್ಬರ್ಗಲಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಗುಲ್ಬರ್ಗಲಿಂದ ಸ್ಪರ್ಧೆ ಮಾಡೋರ್ಲಿಂದ ಬೇರೆ ಕಡೆ ಮಾಡೋ ಪ್ರಶ್ನೆನೇ ಬರಲ್ಲ. ಇದು ಯಾಕೆ ಜನರಲ್ ಕನ್ಫ್ಯೂಷನ್ ಮಾಡ್ಲತ್ತಾರ ನನಗೆ ಗೊತ್ತಿಲ್ಲ. ಅವ ರಾಹುಲ್ ಗಾಂಧಿ ಅವರು ಕೂಡ ಕರ್ನಾಟಕಕ್ಕೆ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಾ ಇದ್ದಾರೆ, ಅದನ್ನು ನನಗೆ ಗೊತ್ತಿಲ್ಲ. ನನಗೆ ಅವ್ರೇನು ಕೇಳಿಲ್ಲ. ನಾಳೆ ಬರ್ತಾರ ಸ್ವಲ್ಪ ಕೇಳಪ್ಪ, ನಾಳೆ ಅವ್ರು ಇಲ್ಲಿ ಬರ್ತಾರ ಕೇಳಿ ನಿನಗೆ ಹೇಳ್ತೀನಿ. ಹೈದರಾಬಾದ್ ಕರ್ನಾಟಕ ಭಾಗದಿಂದ ಮನೆಗೆ ಅರೆ ಎಲ್ಲಿ ರಿಸರ್ವ್ ಸೀಟೋ ನೀ ಎಲ್ಲಿ ಯಾವುದು ಬೀದರ್ ಒಂದೇ ಮಾಡಬೇಕು. ಮತ್ತೆ ಸಿ ಅಲ್ಲಿನ ಜನ ರಿಕ್ವೆಸ್ಟ್ ಮಾಡಬೇಕು ಹೊರತಾಗಿ ನಾವು ಸುಮ್ಮನೆ ಹೇಳಿದ್ರೆ ಚೆನ್ನಾಗಿ ಕಾಣಲ್ಲ. ಮತ್ತು ಯಾವುದು ಯಾವ ಮಾತಿನ ಚರ್ಚೆ ನನ್ನ ಬಳಿ ಆಗಿಲ್ಲ, ಅದ್ರ ಬಗ್ಗೆ ನಾನು ಹೇಳೋದು ಸರಿ ಇರೋದು. ರಾಹುಲ್ ಗಾಂಧಿ ನೋಡ್ತೀನಿ, ಕೇಳೋಣ. ಭಾಳ ಜನ ಇದ್ದಾರೆ, ಬಟ್ ಅಲ್ಲಿ ಸ್ಟೇಜಿನ ಮೇಲೆ ಎಷ್ಟು ಜನ ನಾವು ತೊಗೊಳ್ಬೋದು ಅಥವಾ ಆಮೇಲೆ ನಾವು ಅವ್ರ ಸರಿ ಮಾತಾಡುವುದು ಅದನ್ನು ನೋಡೋಣ. ಯಾಕಂದ್ರೆ ಭಾಳ ಜನ ಈಗಾಗಲೇ ನನ್ನ ಹತ್ರ ಬಂದಿದ್ದರು ಮತ್ತು ಅನೇಕ ನಮ್ಮ ನಾಯಕರ ಹತ್ರನೂ ಕೂಡ ಬಂದು ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಭಾಳ ಆತುರಿದ್ದಾರೆ. ಅವ್ರ ಜೊತೆಯಲ್ಲಿ ಮಾತಾಡಿ ಅವ್ರಿಗೆ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು.